ಮೇ ಮೂವತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ ಯುರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡು ಹನ್ನೆರಡು ಕ್ರೈಸ್ತರು ಹೋರಾಡುವ ಈ ಮಹಾಯುದ್ಧದಲ್ಲಿ ಇದು ಒಂದು ಮುಖ್ಯವಾದ ಭಾಗ ಅವನು ಹಳೆಯ ಸ್ವಭಾವದ ವಿರುದ್ಧ ಸತತ ಹೋರಾಟ ಮಾಡಬೇಕು ಮಹಾರಕ್ಷಣಾ ನಾಯಕನ ಶಕ್ತಿಯನ್ನು ಆಧಾರ ಮಾಡಿಕೊಂಡು ಮಹಾಜಯವನ್ನು ಎದುರು ನೋಡುವಂತಾಗಬೇಕು ಅವನು ಹೊಗಳಿಕೆಗೂ ವೃದ್ಧಿಯ ವಂಚನೆಗೂ ಒಳಗಾಗಿ ಪ್ರತಿಕೂಲ ಸ್ಥಿತಿಯ ತೊಂದರೆಯಿಂದ ವಿಚಲಿತನಾಗಿ ಸೋತು ಹೋಗಬಾರದು ಜೀವನದಲ್ಲಿ ಎದುರು ಬರುವ ಪರೀಕ್ಷೆಗಳಿಂದ ತನ್ನ ಸ್ವಭಾವವನ್ನು ಕಠಿಣಗೊಳಿಸಿ ಚಿಂತಾಕ್ರಾಂತನಾಗಿ ಅಥವಾ ಸಿಡುಕು ಅಥವಾ ನಿಷ್ಠೂರ ಮತ್ತು ಕರುಣೆ ಇಲ್ಲದವನಾಗುವುದಕ್ಕೆ ಅವಕಾಶ ಕೊಡಬಾರದು ಕರ್ತನು ಇವನ ನಂಬಿಗಸ್ಥ ಮನೆವಾರ್ತೆತನವನ್ನು ಪರೀಕ್ಷಿಸುವುದಕ್ಕೆ ಲೌಕಿಕವಾಗಿ ಐಶ್ವರ್ಯವನ್ನು ಅನುಗ್ರಹಿಸಿದರೆ ಹೆಮ್ಮೆ ಪಡುವುದಾಗಲಿ ಅಥವಾ ತನ್ನ ಸ್ವನೀತಿಯಿಂದ ವೃದ್ಧಿಯಾದನೆಂದಾಗಲಿ ಭಾವಿಸದೆ ಇವೆಲ್ಲವೂ ಕರ್ತನು ತನ್ನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೆ ಮಾಡಿದ್ದಾನೆಂದು ಮನಗಾಣಬೇಕು ಆಮೇನ್